ರೂಪಾಂತರ ತಳಿಯಾದ ಡೆಲ್ಟಾ ಪ್ಲಸ್ ವೈರಸ್ ಅನ್ನು ತಡೆಯಲು ಕೇಂದ್ರದ ಸೂಚನೆ. ಕರೋನಾ ವೈರಸ್ನ ಹೊಸ ರೂಪಾಂತರ ತಳಿಯಾದ ಡೆಲ್ಟಾ ಪ್ಲಸ್ ವೈರಸ್ ಇದು ಮಕ್ಕಳ ಮೇಲೆ ಭಾರೀ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತಿದ್ದು, ಅದಕ್ಕಾಗಿ ಮೂರನೇ ಅಲೆಯಲ್ಲಿ ಮಕ್ಕಳ ಮೇಲೆ ಪ್ರಭಾವ ಬೀರದಂತೆ ಹಾಗೂ ಡೆಲ್ಟಾ ವೈರಸ್ನ ರೂಪಾಂತರ ತಳಿಯಿಂದ ಸಂಭವಿಸಬಹುದಾದ ಅಪಾಯವನ್ನು ಮನಗಂಡ ಕೇಂದ್ರ ಸರ್ಕಾರವು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮಾಹಿತಿ ನೀಡಿದ್ದು, ಕೂಡಲೇ ಡೆಲ್ಟಾ ವೈರಸ್ನಿಂದಾಗುವ ಸಂಭಾವ್ಯ ಪರಿಸ್ಥಿತಿಯನ್ನು ಹೇಗೆ ನಿವಾರಿಸಬೇಕೆಂದು ಮತ್ತು ಮುಂಜಾಗ್ರತೆಯಿಂದ ಯಾವ ಕಠಿಣ ಕ್ರಮಗಳನ್ನು ಜರುಗಿಸಿ ಡೆಲ್ಟಾ ವೈರಸ್ನ ಪ್ರಭಾವ ಬೀರದಂತೆ ತಡೆಗಟ್ಟಬೇಕೆಂದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಆರೋಗ್ಯ ಕಾರ್ಯದರ್ಶಿಯಾದ ರಾಜೇಶ್ ಭೂಷಣ್ ಅವರು ಮಾಹಿತಿ ನೀಡಿದ್ದಾರೆ. ಅದರಲ್ಲಿ ಡೆಲ್ಟಾ ವೈರಸ್ ಪ್ರಭಾವ ಹೆಚ್ಚಾಗುತ್ತಿರುವ ರಾಜ್ಯಗಳಾದ ಗುಜರಾತ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಹರಿಯಾಣ, ಕರ್ನಾಟಕ, ಪಂಜಾಬ್ ಮತ್ತು ತಮಿಳುನಾಡು ರಾಜ್ಯದ ಆರೋಗ್ಯ ಸಚಿವ ಮತ್ತು ಕಾರ್ಯದರ್ಶಿಗಳಿಗೆ ಮಾಹಿತಿ ನೀಡಿ ವೈರಸ್ಸನ್ನು ನಿರ್ಬಂಧಿಸಲು ಬೇಕಾಗಿರ್ತಕ್ಕಂತಹ ಕಂಟೈನ್ಮೆಂಟ್ ವಲಯ ಮತ್ತು ಜನ ಸೇರುವ ಪ್ರದೇಶಗಳನ್ನು ಗುರುತಿಸಿ ಆ ವಲಯಗಳಲ್ಲಿ ಪರೀಕ್ಷೆಗಳನ್ನು ಹೆಚ್ಚು ಮಾಡಿ ಜಾಗೃತರಾಗಿರಬೇಕೆಂದು ತಿಳಿಸಿದರು. ಅಲ್ಲದೆ ಲಸಿಕೆಯನ್ನು ಆದ್ಯತೆಯ ಮೇಲೆ ಪರಿಗಣಿಸಲು ತಿಳಿಸಿದ್ದಾರೆ. ದಿ ಬೆಳಗಾವಿ ಎಕ್ಸ್‌ಪ್ರೆಸ್ ನ್ಯೂಸ್ ಕಾಕ್ತಿ.